மாபெரும் பெருமையுடன் வழங்கும் ரகுதாத்தா திரைப்படம் விரைவில் ಹೊಂಬಾಳೆ ನಿರ್ಮಿಸಿರುವ ಬಿಗ್ ಬಜೆಟ್ ಸಿನಿಮಾ ಸ್ಟಾರ್ ಬಿಡುಗಡೆಯ ಹೊಸ್ಟೆಲ್ ಅಲ್ಲಿರುವಾಗಲೇ ಹೊಂಬಾಳೆ ನಿರ್ಮಿಸಿರುವ ಮತ್ತೊಂದು ಸಿನಿಮಾದ ಪ್ರೋಮೋ ಬಿಡುಗಡೆ ಆಗಿದೆ. ಹೊಂಬಾಳೆಯ ಮತ್ತೊಂದು ಸಿನಿಮಾದ ಪ್ರೋಮೋ ಬಿಡುಗಡೆ ಆಗಿದ್ದು ಹೊಂಬಾಳೆ ಕಡಿಮೆ ಅವಧಿಯಲ್ಲಿ ಭಾರತದ ಟಾಪ್ ನಿರ್ಮಾಣ ಸಂಸ್ಥೆಗಳಲ್ಲಿ ಒಂದೆಂಬ ಹೆಸರು ಗಳಿಸಿದೆ. ಹೊಂಬಾಳೆ ನಿರ್ಮಿಸುತ್ತಿರುವ ಸಿನಿಮಾಗಳ ಪ್ರಮಾಣ ಗಾತ್ರದಲ್ಲಿ ಭಾರತದ ಇನ್ಯಾವುದೇ ನಿರ್ಮಾಣ ಸಂಸ್ಥೆ ಸದ್ಯಕ್ಕಂತೂ ಸಿನಿಮಾಗಳನ್ನು ನಿರ್ಮಿಸಿಲ್ಲ. ಕನ್ನಡ ತೆಲುಗು ತಮಿಳು ಮಲಯಾಳಂ ಚಿತ್ರರಂಗಗಳಲ್ಲಿನ ಅಲ್ಲಿನ ಸ್ಟಾರ್ ನಟ ನಟಿಯರೊಟ್ಟಿಗೆ ಸಿನಿಮಾ ನಿರ್ಮಾಣವನ್ನು ಹೊಂಬಾಳೆ ಮಾಡುತ್ತಿದೆ. ಇದೀಗ ತಮ್ಮ ನಿರ್ಮಾಣದ ಸಂಸ್ಥೆಯಿಂದ ನಿರ್ಮಾಣಗೊಂಡಿರುವ ಈವರೆಗಿನ ಅತಿ ದೊಡ್ಡ ಬಜೆಟ್ನ ಸಿನಿಮಾ ಸಲಾರ್ನ ಬಿಡುಗಡೆಯಲ್ಲಿ ಬ್ಯುಸಿಯಾಗಿದೆ ಹೊಂಬಾಳೆ. ಆದರೆ ಅದರ ನಡುವೆಯೇ ತಮ್ಮ ಹೊಸ ಸಿನಿಮಾದ ಪ್ರೋಮೋವನ್ನು ಬಿಡುಗಡೆ ಮಾಡಿದೆ. ಹೊಂಬಾಳೆ ನಿರ್ಮಾಣ ಮಾಡುತ್ತಿರುವ ಮೊದಲ ತಮಿಳು ಸಿನಿಮಾದ ಪ್ರೋಮೋ ಬಿಡುಗಡೆ ಆಗಿದ್ದು ತಮಿಳಿನ ರಘುತಾತ ಹೆಸರಿನ ಸಿನಿಮಾವನ್ನು ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿದೆ. ಈಗ ಸಿನಿಮಾವು ಮಹಿಳೆ ಪ್ರಧಾನ ಸಿನಿಮಾ ಆಗಿದ್ದು ಕೀರ್ತಿ ಸುರೇಶ್ ನಾಯಕಿಯಾಗಿ ನಟಿಸಿದ್ದಾರೆ. ಸಿನಿಮಾದ ಪ್ರೋಮೋ ಇದೀಗ ಬಿಡುಗಡೆ ಆಗಿ ಗಮನ ಸೆಳೆಯುತ್ತಿದೆ. ಪ್ರೋಮೋದಲ್ಲಿ ಕೀರ್ತಿ ಸುರೇಶ್ರ ಪೋಸ್ಟರ್ ಅನ್ನು ಅಂಟಿಸಿಕೊಂಡಿರುವ ಆಟೋ ಒಂದು ಯಾವುದೇ ಹಳ್ಳಿಯೊಂದರಲ್ಲಿ ಹೋಗ್ತಿದೆ. ಹೊಂಬಾಳೆ ನಿರ್ಮಿಸಿರುವ ರಘುತಾತ ಸಿನಿಮಾ ಬಿಡುಗಡೆ ಆಗುತ್ತಿದೆ, ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ ಎಂಬ ಹಳೆಯ ಕಾಲದ ಮಾದರಿಯಲ್ಲಿ ಮೈಕ್ನಲ್ಲಿ ಕೂಗಿಕೊಂಡು ಆಟೋ ಹೋಗ್ತಿದೆ. ಲಂಗಾದಾವಣಿ ತೋಟ ಕೀರ್ತಿ ಸುರೇಶ್ರ ಫೋಟೋ ಸಹ ಗಮನ ಸೆಳೆಯುತ್ತಿದೆ. ಈ ಮೊದಲು ಬಿಡುಗಡೆ ಆಗಿದ್ದ ರಘುತಾತ ಸಿನಿಮಾದ ಪೋಸ್ಟರ್ ಇದೊಂದು ಹೋರಾಟದ ಕತೆ ಎಂಬುದು ಸ್ಪಷ್ಟವಾಗಿ ಹೇಳಿತ್ತು. ಲಭ್ಯವಿರುವ ಮಾಹಿತಿಯಂತೆ ತನಗೆ ಸೇರಬೇಕಾದ ಭೂಮಿಗಾಗಿ ಇವತ್ತಿನ ನಡೆಸುವ ದಿಟ್ಟ ಹೋರಾಟದ ಕಥೆಯನ್ನ ರಘುತಾತ ಹೊಂದಿದೆ ಎನ್ನಲಾಗ್ತಿದೆ. ಸಿನಿಮಾದಲ್ಲಿ ಹಾಸ್ಯ ಭಾವುಕ ಸನ್ನಿವೇಶಗಳ ಜೊತೆಗೆ ಹೋರಾಟದ ಕಥೆಯೂ ಇರಲಿದೆ. ಈ ಸಿನಿಮಾವನ್ನ ಹೆಸರಾಂತ ಯುವ ಬರಹಗಾರ ಸುಮನ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ. ಹಿಂದಿಯ ಜನಪ್ರಿಯ ಶೋಗಳಾಗಿರುವ ದಿ ಫ್ಯಾಮಿಲಿ ಮ್ಯಾನ್, ಗನ್ಸ್ ಅಂಡ್ ಗುಲಾಬ್ಸ್, ಗೇಮ್ ಓವರ್, ಗರ್ಜಿ ಬರಹಗಾರ ತಂಡದ ಸದಸ್ಯರಾಗಿದ್ದಾರೆ ಸುಮನ್. ಇದೀಗ ರಘುತಾತ ಸಿನಿಮಾದ ಚಿತ್ರಕಥೆಯನ್ನ ತಾವೇ ರಚಿಸಿ ನಿರ್ದೇಶನ ಮಾಡ್ತಿದ್ದಾರೆ. ಹೊಂಬಾಳೆ ಪ್ರಸ್ತುತ ಹಲವು ಸಿನಿಮಾಗಳ ಮೇಲೆ ಬಂಡವಾಳ ಹೂಡಿದ್ದು ಸಲಾರ್ ಸಿನಿಮಾದ ಮೊದಲ ಭಾಗ ಬಿಡುಗಡೆ ಆಗಲಿದೆ. ಎರಡನೇ ಭಾಗ ಕೆಲವು ತಿಂಗಳ ಬಳಿಕ ಬಿಡುಗಡೆ ಆಗುತ್ತದೆ. ಕನ್ನಡದಲ್ಲಿ ಶ್ರೀಮುರುಳಿ ನಟನೆಯ ಬಗೀರಾ, ಯು ರಾಜ್ಕುಮಾರ್ ನಟನೆಯ ಯುವ, ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡ್ತಿರುವ ಕಾಂತಾರ, ರಕ್ಷಿತ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡ್ತಿರುವ ರಿಚರ್ಡ್ ಆಂಟನಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದೆ. ತಮಿಳಿನಲ್ಲಿ ರಘುತಾತ, ಮಲಯಾಳಂನಲ್ಲಿ ಪೃಥ್ವಿರಾಜ್ ಸುಕುಮಾರ ನಟನೆಯ ಮೈಕಲ್ ಹೆಸರಿನ ಸಿನಿಮಾಕ್ಕೆ ಬಂಡವಾಳ ಹೂಡಿದೆ ಹೊಂಬಾಳೆ ಫಿಲ್ಮ್ಸ್.